ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಕುಳ್ಳಿ, ತಲೆಗೆ ಮಸಾಜ್ ಮಾಡು ಅಂದ್ರೆ ಮೈಗೆಲ್ಲ ಎಣ್ಣೆ ಹಾಕಿದ್ಯಾ? ಇವಾಗ ಇದನ್ನ ಯಾರು ಉಚ್ಕೊಂಡು ಕೂತ್ಕೋತಾರೆ? ಒಂದ್ ಕೆಲಸ ಮಾಡು ಅಂದ್ರೆ ಎರಡ್ ಕೆಲಸ ಮಾಡ್ತೀನಿ ನೀನು. ಛೇ, ಆಯ್ತಾಯ್ತು, ಬೈದಿದ್ ಸಾಕು. ಬಿಸ್ನೀರ್ ರೆಡಿ ಇದೆ, ಹೋಗ್ ಸ್ನಾನ ಮಾಡಿ. ತಲೆಲ್ ಎಣ್ಣೆ ಹೋಗಿಲ್ಲ ಅಂದ್ರೆ ನನ್ನ ಕರೀರಿ, ಬಂದು ತಲೆನು ತಿಕ್ಕಿ ಬೆನ್ನು ತಿಕ್ಕಿ ಬರ್ತೀನಿ. ಹ್ಮ್, ಖುಷಿ, ಜಿಡ್ ಹೋಗಲ್ಲ ಅಂತ ನಿನ್ಗೆ ಚೆನ್ನಾಗುತ್ತು. ನನ್ಗೇನ್ ಪ್ರಾಬ್ಲಮ್ ಇಲ್ಲ, ಆಮೇಲೆ ಬರೋ ಬದ್ಲು ನೀನೀಗ್ಲೇ ಬಂದ್ಬಿಡು. ಆಹಾ, ಆಸೆ ನೋಡಿ, ನಡೀರಿ ಒಳಗೆ ಹೋಗಿ. ಹೇ ಖುಷಿ, ಹೋಗಿ ಹೋಗಿ. ಖುಷಿ, ಎಣ್ಣೆ ಯಾಕೋ ಹೋಗೋ ತರ ಕಾಣಿಸ್ತಿಲ್ಲ, ನನ್ಗೆ ಉಜ್ಜಿ ಉಜ್ಜಿ ಸಾಕಾಗೋಯ್ತು, ನೀನೇ ಬಾ. ಗೊತ್ತಾಯ್ತು ಗೊತ್ತಾಯ್ತು ನಿಮ್ ಆಸೆ ಏನು ಅಂತ. ಹಲೋ, ಓವರ್ ಇಮ್ಯಾಜಿನೇಷನ್ ಹೋಗ್ಬೇಡ, ನಾನು ತುಂಬಾ ಸಿನ್ಸಿಯರ್ ಹುಡುಗ. ಹಲೋ, ನಾನು ಅಷ್ಟೇ ಸೀದಾ ಸಾದಾ ಹುಡುಗಿನೆ. ಅಯ್ಯೋ ಅಮ್ಮ, ಏನಾಯ್ತು ರಾಘವ್? ಖುಷಿ, ಏನಾಯ್ತು ಅಮ್ಮ? ಕಣ್ಣು. ಏನು, ನನ್ ಕಣ್ಣೂರಿ ನಿನಗೆ ಟ್ರಾನ್ಸ್ಫರ್ ಆಯ್ತಾ? ರಾಘವ್ ನೋರೆ ಕಣ್ಣಕ್ ಹೋಯ್ತು ರಾಘವ್, ಕಣ್ಣೂರೆ. ಒಂದ್ ನಿಮಿಷ, ಮಧುರ ಪ್ರತಿ ಕ್ಷಣ ಮಧುರ. ನೀ ಬಂದ ನಂತರ ಅದರ ಅದರ ಬೆಸೆಯುವ ಸಮರ ಶುರು ಮಾಡಲು ಕಾತರ. ಸೇರೆಯಾದೆ ನಾನು ಪ್ರಿಯ, ಸೇರೆಯಾದೆ ನಾನು ಪ್ರಿಯ. ಖುಷಿ, ಮಧುರ ವಸಿಷ್ಠ ಚರಿತ್ರೆನ ಸೃಷ್ಟಿಸೋನು. ಆದರೆ ವಸಿಷ್ಠನ ಚರಿತ್ರೆನೇ ಬದಲಾಯಿಸೋಕೆ ಹೊರಟಿರೋ ಅವ್ರು ಯಾರು? ಈ ವಸಿಷ್ಠ ಯಾರು ಅನ್ನೋದು ನಿನಗಿನ್ನೂ ಗೊತ್ತಿಲ್ಲ. ಸತ್ಯ ಹೇಳೋ ಬರದಲ್ಲಿ ಸಮಾಧಿ ಆಗೋಗ್ತೀಯ. ನಾನು ನಿದ್ದೆ ಕೆಡಿಸಿರೋ ಅವ್ರು ಯಾರು ಅಂತ ಅವ್ರು ಯಾರು ಅಂತ ಹೇಗೆ ತಿಳ್ಕೊಳ್ಳಿ? ಅವ್ರಿಗೆ ಕಸ್ತೂರಿ ಪ್ರೆಗ್ನೆನ್ಸಿ ಫೋಟೋಸ್ ಹೇಗೆ ಸಿಕ್ತು? ಒಂದು ತಪ್ಪು ಅಂದ್ರೆ ಇನ್ನೊಂದು ಅಗ್ನಿ ಪರೀಕ್ಷೆ ಶುರುವಾಯ್ತು. ಇದು ಯಾವುದೋ ಹೊಸ್ತ ಕತೆ ಶುರುವಾಗಿದೆಯಲ್ಲ. ನನ್ನ ಪ್ಲಾನ್ ಎಲ್ಲ ತಾಳ್ಕೆಳಗೆ ಮಾಡ್ಬಿಟ್ರು. ಕಸ್ತೂರಿ ಪ್ರೆಗ್ನೆನ್ಸಿ ದಿನ ನಡೆದ ಘಟನೆ ಮೂರು ಜನಕ್ಕೆ ಮಾತ್ರ ಗೊತ್ತಿತ್ತು. ಒಂದು ನನಗೆ, ಒಂದು ಲಕ್ಕಿಮಾಗೆ,
ಇನ್ನೊಂದು ಆ ಡಾಕ್ಟರ್ ಜಯಮ್ಮ. ಲಕ್ಕಿಮ್ಮ ಈ ಪ್ರಪಂಚದಲ್ಲಿ ಇಲ್ಲ, ಡಾಕ್ಟರ್ ಜಯಮ್ಮ. ಒಂದು ವೇಳೆ ಆ ವ್ಯಕ್ತಿ ಡಾಕ್ಟರ್ ಜಯಮ್ಮನೇ ಆಗಿದ್ರೆ ಲಕ್ಕಿಮ್ಮಗಾದ ಗತಿನೇ ಡಾಕ್ಟರ್ ಜಯಮ್ಮಗೂ ಆಗೋದು. ಎಸ್, ಸತ್ಯ ಕೆಲ್ಸ ಎಲ್ಲ ಮುಗಿತ? ಯಾಕತ್ತೆ, ಏನಾದ್ರೂ ಬೇಕಿತ್ತ? ನನ್ಗೇನು ಬೇಡ. ಖುಷಿಯಲ್ಲಿದ್ದಾಳೆ. ಖುಷಿ ಖುಷಿ ಸ್ಟೋರ್ ರೂಮ್ ಅಲ್ಲಿ ಏನೋ ಕೆಲ್ಸ ಮಾಡ್ತಿದ್ದಾಳೆ. ಹೌದಾ? ಸರಿ, ನೀನೊಂದು ಕೆಲ್ಸ ಮಾಡು, ಖುಷಿ ಇವತ್ತಿಂದ ಅವಳ ರೂಮಲ್ಲಿ ಮಲ್ಗದ್ ಬೇಡ, ನಿನ್ ಜೊತೆ ನಿನ್ ರೂಮಲ್ಲೇ ಮಲ್ಕೊಳ್ಳಿ. ಯಾಕತ್ತೆ, ಖುಷಿ ಮತ್ತೆ ರಾಘವ ಏನಾದ್ರೂ? ಚೇಚೆ, ಹಾಗೇನು ಇಲ್ಲಮ್ಮ. ಅಂದ್ಮೇಲೆ ಅವರಿಬ್ಬರನ್ನ ಬೇರೆ ಬೇರೆ ರೂಮಲ್ಲಿ ಇರಿಸೋದು ಯಾಕೆ? ಸತ್ಯ, ನಿಂಗ್ ಯಾವ ವಿಷಯನೂ ಅರ್ಥನೇ ಆಗಲ್ವಲ್ಲೇ, ಎಲ್ಲನೂ ನಾನು ಬಿಡಿಸಿ ಹೇಳ್ಬೇಕಾ? ಈಗ ಖುಷಿ ರಾಘವ ಗಂಡ ಹೆಂಡತಿ ಅಂತ ಒಪ್ಕೊಂಡಿದ್ದಾರೆ ನಿಜ, ಆದ್ರೆ ಅವ್ರ ಮದ್ವೆ ಆದಾಗಿಂದ ಸರಿ ಅತ್ತೆ, ಹಾಗೆ ಆಗ್ಲಿ. ನಾಚ್ಕೊಂಡಿದ್ ಸಾಕು, ಖುಷಿನ ಯಾವುದೇ ಕಾರಣಕ್ಕೂ ಅವಳು ರೂಮ್ಗೆ ಹೋಗಕ್ ಬಿಡ್ಬೇಡ, ಸರಿನಾ? ಸರಿ ಅತ್ತೆ. ಹೇಳಿ. ಕಾಲ್ ಮಾಡಿದ ತಕ್ಷಣ ನಾನು ಯಾರು ಅಂತ ಕಂಡುಹಿಡಿಯೋ ಮಟ್ಟಕ್ಕೆ ನಿನಗೆ ಅರ್ಥ ಆಗಿದೆ ಅನ್ಸುತ್ತೆ? ವಿಷಯ ಏನು ಅಂತ ಹೇಳಿ. ನಾನು ನಿನ್ನನ್ನು ಜಾಸ್ತಿ ಕೈಸಲ್ಲ, ನಾಳೆನೆ ನಿನಗೆ ಸಿಗ್ತೀನಿ. ನಿಜವಾಗ್ಲು? ಖಂಡಿತ ಸಿಗ್ತೀನಿ. ಎಲ್ಲಿಗೆ ಬರಬೇಕು, ಎಷ್ಟೊತ್ತಿಗೆ ಬರಬೇಕು? ನಾನು ಬರ್ತೀನಿ ಹೇಳಿ. ಎಲ್ಲ ಒಂದೇ ಸಲ ಹೇಳೋಕ್ಕಾಗುತ್ತಾ? ಬೆಳಿಗ್ಗೆ ಕಾಲ್ ಮಾಡ್ತೀನಿ, ಟೈಮು ಜಾಗ ಹೇಳ್ತೀನಿ, ಆ ಜಾಗಕ್ಕೆ ಬಂದ್ರೆ ನಾನು ನಿನಗೆ ಸಿಗ್ತೀನಿ. ಅದನ್ನ ಈಗಲೇ ಹೇಳ್ಬೋದಲ್ವಾ? ನಾಳೆ ಹೇಳ್ತೀನಿ ಅಂತ ಹೇಳದ್ನಲ್ಲ. ಏನಂತೆ ಕಸ್ತೂರಿ? ನಾಳೆ ನನ್ನನ್ನು ಭೇಟಿ ಮಾಡ್ತಾರಂತೆ, ಸಿಗೋದಕ್ಕೆ ಹೇಳಿದ್ದಾರೆ. ಕಸ್ತೂರಿ, ಅವಳು ನಡ್ಕೊಳ್ತಿರೋ ರೀತಿ, ಮಾತಾಡ್ತಿರೋ ರೀತಿ ನೋಡಿದ್ರೆ ನಂಗೆ ಯಾಕೋ ಭಯ ಆಗ್ತಿದೆ ಕಣೆ. ನಾಳೆ ನೀನು ಅವಳನ್ನ ಭೇಟಿ ಮಾಡಲೇಬೇಕಾ? ಭೇಟಿ ಮಾಡಿದ್ರಿ ಅಲ್ವಾ ಅಮ್ಮ, ಸತ್ಯ ಏನು ಅಂತ ಗೊತ್ತಾಗೋದು. ನೀವು ಧೈರ್ಯವಾಗಿರಿ, ನಾಳೆ ನಾನು ಅವಳನ್ನ ಮೀಟ್ ಮಾಡ್ತೀನಿ. ಇವಳಿನ್ನೂ ಬಂದಿಲ್ವಾ? ಆದ್ರೂ ಬರ್ಲಿಲ್ವಲ್ಲ. ಈ ಹುಡುಗಿರಿಗೆ ಕೆಲ್ಸ ಮುಖ್ಯನಾ ಅಥವಾ ಗಂಡ ಮುಖ್ಯನಾ ಅಂತ ಕೇಳಿದ್ರೆ ಮೇ ಬಿ ಕೆಲ್ಸ ಮುಖ್ಯ ಅಂತ ಹೇಳ್ತಾರೆ ಅನ್ಸುತ್ತೆ. ಅಲ್ಲ, ಹಿಂಗಾಗ್ಬಿಟ್ರೆ ನನ್ನ ಪರಿಸ್ಥಿತಿ ಹೆಂಗೆ? ರಾತ್ರಿ ಆದ್ಮೇಲೆ ಬರ್ಬೇಕು ತಾನೆ ರೂಮ್ಗೆ? ಈ ಹುಡುಗಿರ್ ಇದಾರಲ್ವಾ, ಮದ್ವೆ ಆಗಿದೆ, ಗಂಡನ ಜೊತೆ ಪ್ರೀತಿಯಿಂದ ಮಾತಾಡಬೇಕು, ಗಂಡನ ಹಾರೈಕೆ ಮಾಡಬೇಕು, ಇದೆಲ್ಲ ಏನೂ ಇಲ್ಲ. ಇವ್ರಿಗೆ ಮದುವೆ ಬೇರೆ ಕೇಳು, ಸುಮ್ಮನೆ ಅಡುಗೆ ಮನೆಯಲ್ಲೇ ಪಾತ್ರೆ ಪಗಡೆ ಇವುಗಳ ಜೊತೆನೆ ಮದುವೆ ಆಗ್ಬಿಡ್ಬೇಕಾಗಿತ್ತು. ಅಲ್ಲ, ಇಷ್ಟು ಹೊತ್ತಾಯ್ತು, ಪಾಪ ರೂಮಲ್ ಗಂಡ ಏನ್ ಮಾಡ್ತಿದ್ದಾನೆ? ಅವನ ಹತ್ರ ಪ್ರೀತಿಯಿಂದ ಹೋಗಿ ಮಾತಾಡೋಣ, ಏನ್ ಬೇಕು ಕೇಳೋಣ, ಇದೆಲ್ಲ ಏನೂ ಇಲ್ಲ. ಸಚ್ ಎ ವೇಸ್ಟ್ ಫೆಲೋ.
ರೂಮಲ್ಲೇ ಇದ್ದಾರೆ, ಇವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ? ಆಹಾ, ಎಷ್ಟೊಂದು ಅವಸರ ನೋಡು, ಒಂದು ಕ್ಷಣ ಬಿಟ್ಟಿರಲ್ಲ ಅಂತಾರೆ. ನೀನೇನ್ ಕಡಿಮೆನಾ? ನೀನು ಅವಳೆ ತಾನೆ. ಬೇಗ ಬೇಗ ಹೋಗಿ ಗಂಡನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅವಸರ ಅವಸರದಲ್ಲಿ ಎಲ್ಲ ಕೆಲ್ಸ ಮುಗಿಸ್ದೆ. ಕಣ್ಣ ಮುಂದೆ ಇದ್ದರೂನು ಕಾಣೆಯಾದ ನೀನು, ಎಲ್ಲಿ ಅಂತ ನಾನು ಹುಡುಕಲಿ. ಕದ್ದು ಕದ್ದು ನಿನ್ನ ನೋಡುವ ಆಸೆ ಆಯ್ತು ನಂಗೆ, ಏನು ಅಂತ ನಾನು ಹೇಳಲಿ. ನನ್ ಫೋನ್ ರಿಸೀವ್ ಮಾಡ್ತಿಲ್ವಾ? ಈ ಹುಡುಗಿರಿಗೆ ಮೊಬೈಲ್ ಬೇರೆ ಕೇಳು. ನನಗೆ ಡೌಟು, ಈ ಹುಡುಗಿರು ಮೊಬೈಲ್ನ ಬರೀ ರೀಲ್ಸ್ ಮಾಡೋಕ್ಕೆ, ಫೋಟೋ ತೆಗಿಯೋಕ್ಕೆ, ಸೆಲ್ಫಿ ತಗೊಳಕ್ಕೆ ಮಾತ್ರ ಯೂಸ್ ಮಾಡ್ತಾರೆ ಅಂತ ಅನ್ಸುತ್ತೆ. ನನ್ನ ಫೋನೇ ರಿಸೀವ್ ಮಾಡ್ತಿಲ್ವಾ? ಮಾಡ್ತೀನಿ ಇರು. ಇವ್ರು ಈಗ್ಲೇ ಬರ್ಬೇಕಿತ್ತ? ಖುಷಿ, ಏನಾದ್ರೂ ಅವಸರದಲ್ಲಿ ಕೆಲ್ಸ ಇತ್ತಾ? ಅಕ್ಕ, ಹಾಗೇನು ಇಲ್ಲ. ಇಲ್ಲೇನಾದ್ರೂ ಕೆಲ್ಸ ಇತ್ತಾ? ನಿನ್ಗೇನಾದ್ರೂ ಕೆಲ್ಸ ಇತ್ತಾ? ಇಲ್ಲ ಅಕ್ಕ, ಎಲ್ಲ ಮುಗೀತು. ಹೌದಾ, ಸರಿ, ಹಾಗಿದ್ರೆ ನನ್ ಜೊತೆ ಬಾ. ನಿಮ್ ಜೊತೆನಾ? ಎಲ್ಲಿಗೆ? ಇನ್ನೆಲ್ಗೆ? ನನ್ ರೂಮ್ಗೆ. ಏನ್ ಯೋಚನೆ ಮಾಡ್ತಿದ್ಯಾ? ನಡಿ, ರೂಮ್ಗೆ ಹೋಗೋಣ. ಅಕ್ಕ, ಏನ್ ಗೊತ್ತಾ, ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ಬಾವ ಇನ್ನೇನ್ ಬಂದ್ಬಿಡ್ತಾರೆ, ನೀವ್ ಅವ್ರ ಜೊತೆ ಆರಾಮಾಗಿರಿ. ಖುಷಿ, ನಿಮ್ ಬಾವ ಕೆಲ್ಸದ ವಿಷಯವಾಗಿ ಹೊರ್ಗಡೆ ಹೋಗಿದ್ದಾರೆ ಕಣೆ. ಅವ್ರ ಇನ್ನೂ ಬರೋದು 2-3 ದಿನ ಆಗತ್ತೆ. ಅದಕ್ಕೆ ಅತ್ತೆ ಹೇಳಿದಾರೆ ಖುಷಿನ ನಿನ್ ಜೊತೆ ಕರ್ಕೊಂಡೋಗಿ ರೂಮಲ್ ಮಲ್ಸ್ಕೋ ಅಂತ. ಅಕ್ಕ, ಪ್ರಾಬ್ಲಮ್ ಏನ್ ಗೊತ್ತಾ, ನನಗ್ ಪ್ಲೇಸ್ ಚೇಂಜ್ ಆದ್ರೆ ನಿದ್ದೆನೇ ಬರಲ್ಲ. ಓ, ನಿನ್ ರೂಮಿಂದ ರಾಘವನ್ ರೂಮಿಗೆ ಶಿಫ್ಟ್ ಆದಾಗ ನಿದ್ದೆ ಬಂತ? ಖುಷಿ, ಸುಮ್ ಸುಮ್ನೆ ಇದೇನೋ ಕಾರಣಗಳು ಕೊಡ್ಬೇಡ. ನಿನ್ಗೆ ಇನ್ನೂ ಉತ್ತರ ಕೊಡ್ಬೇಕು ಅಂದ್ರೆ ಅತ್ತೆನ್ ಕರಿತಿದ್ದೀರು. ಅತ್ತೆ! ಅಯ್ಯೋ ಅಕ್ಕ, ಆಯ್ತು, ಬರ್ತೀನಿ, ನಡೀರಿ. ಹ್ಮ್, ಸರಿ, ಬಾ. ಖುಷಿ, ನೋಡಿದ್ದಾಗಿದ್ರೆ ಹೋಗಣ್ವಾ? ನೋಡೋದಾ? ಇಲ್ಲಿ ಯಾರೂ ಇಲ್ಲ, ನಾನು ಯಾರನ್ನ ನೋಡಿದೆ? ಹೌದಲ್ವಾ, ಇಲ್ಲಿ ಯಾರಿದ್ದಾರೆ? ಬಾ, ನಾನು ಬರ್ತೀನಿ. ಬಾ ಅಮ್ಮ. ಅಯ್ಯೋ ಅಕ್ಕ, ರಾಘವ ಎಷ್ಟು ಸನ್ನೆ ಮಾಡಿದ್ರು ಅಷ್ಟೇ ಕಣ್ಣಪ್ಪ, ಜಾಸ್ತಿ ಸನ್ನೆ ಮಾಡಿದ್ರೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ಖುಷಿ, ನೀನ್ ಬಾ. ಅಕ್ಕ, ಆರೇ ಹುಡುಗಿರಿಗೆ ರೀಸನ್ ಕೊಡೋದು ಹೇಳ್ಕೊಡೋದು ಒಂದೇ, ಬೆಂಕಿಗೆ ಹೇಗ್ ಸೊಡೋದು ಅಂತ ಲೆಕ್ಚರ್ ಕೊಡೋದು ಒಂದೇ.
ಏನೇ ಕುಳ್ಳಿ, ಇರೋದ್ ಮೂರಡಿ ನೂರಡಿ ಕೊಪ್ಪ ತೋರಿಸ್ತೀಯಾ? ಹ ಅಲ್ಲ, ಅದಕ್ಕೆ ಹೇಳ್ಬೇಕು ತಾನೆ. ನೋಡಿ ಅದಕ್ಕೆ, ಇವಾಗ ನನ್ ಗಂಡ ರೂಮಲ್ಲಿ ಒಬ್ನೇ ಇರ್ತಾನೆ, ತುಂಬಾ ಬೇಜಾರಾಗಿರ್ತಾನೆ. ನಾನು ಹೋಗೋ ಒಂದ್ ಜೊತೆ ಮಾತಾಡ್ಬೇಕು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು. ಇವತ್ತೇನೆ ನಮ್ಮಿಬ್ರು ಮಧ್ಯೆ ಕನೆಕ್ಷನ್ ಶುರುವಾಗಿದೆ, ಆ ಕನೆಕ್ಷನ್ ನ ಕಿತ್ತಾಕ್ಬೇಡಿ ಅಂತ ಹೇಳ್ಬೇಕು ತಾನೆ? ನಾನ್ಸೆನ್ಸ್ ಫೆಲೋ, ನೀನ್ ಯಾಕೆ ಈ ತರ ಆಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ಹಳೆ ದ್ವೇಷನ್ ಸಾಧಿಸ್ತಿದ್ಯಾಲ, ಸಾಚು ಸಾಚು. ಅಲ್ಲ, ನಮ್ಮ ಮನೆಯವ್ರಿಗಾದ್ರೂ ಬುದ್ಧಿ ಬೇಡವಾ? ಮುಂಚೆ ದೂರ ದೂರ ಇದ್ದಾಗ ಒಟ್ಟಿಗೆ ಅಂಟ್ಕೊಂಡಿರಿ ಅಂತ ಹೇಳೋರು, ಈಗ ಅಂಟ್ಕೊಳ್ಳೋ ಲೈಫ್ನ ಲೀಡ್ ಮಾಡ್ತೀವಿ ಅಂತ ಹೇಳಿದ್ರೆ ಬೇರೆ ಬೇರೆ ಮಾಡಿ ಬೇರೆ ರೂಮಲ್ಲಿ ಮಲಗಿಸ್ತಿದ್ದಾರೆ. ಇವ್ರ ಯೋಚನೆಗೆ ಲಾಜಿಕ್ಕು ಇಲ್ಲ, ಮ್ಯಾಜಿಕ್ಕು ಇಲ್ಲ, ಎಲ್ಲ ಟ್ರಾಜಿಡಿ ಅಷ್ಟೇ. ಅಲ್ಲ, ಗಂಡ ಹೆಂಡತಿ ಆದವರು ಒಂದೇ ರೂಮಲ್ಲಿ ಇರಬೇಕು, ಒಟ್ಟಿಗೆ ಇರಬೇಕು ಅಂತದ್ರಲ್ಲಿ ನೀನ್ ಆ ರೂಮು ನಾನು ಈ ರೂಮು, ಇದು ಗಂಡ ಆದವನು ಗೌಮಾನ. ನೋಡು, ಈ ಹಿಂದೆ ಹೇಳಿದ ಹಾಗೆ ನೀನ್ ಎಲ್ಲಿರ್ತೀಯೋ ಅದೇ ನನ್ನ ರೂಮು, ನೀನ್ ಆ ರೂಮಲ್ಲಿ ಇದೆಯಾ ಅದೇ ನನ್ನ ರೂಮು, ಅಲ್ಲಿಗೆ ಬರ್ತೀನಿ ತಡಿ. ಒಂದಜ್ಜೆ ಮುಂದೆ ಇಟ್ರೆ ಕಾಲ್ ಮುರ್ದಾಗ್ತೀನಿ. ಇವರಿಬ್ರು ಎತ್ತಿದಾರ ಅಥವಾ ನನ್ಗೇನಾದ್ರೂ ಭ್ರಮೇನಾ? ಅಂದ್ರೆ ಅನ್ಯಾಯ, ನಾನ್ ಪ್ರತಿ ಬಡ್ಡಿಸ್ತೀನಿ. ಮಲಗಿದ್ದಾರೆ ಅಂತ ಅನ್ಕೊಂಡು ಒಳಗ್ ಬಂದೆ, ಸಿಕ್ಕಾಕೊಂಡೆ. ಇವತ್ತು ನನ್ ಮಾನ ಮರ್ಯಾದೆ ಎಲ್ಲ ಡಮಾರ್. ನಾನ್ ಕಂಡಿಸ್ತೀನಿ, ನಿನ್ ಬಾರ್ಡ್ರ್ ಬಿಟ್ಟು ನಮ್ ಬಾರ್ಡ್ರಿಗ್ ಬರೋ ಹಾಗಿಲ್ಲ. ಏನಿದು ಅತ್ತಿಗೆ ಮಾತಾಡ್ತಿರೋದು? ಒಂದಕ್ಕೊಂದು ಕನೆಕ್ಷನ್ ಇಲ್ವಲ್ಲ, ಹುಚ್ಚಿಚ್ಚಿ ಏನಾದ್ರೂ ಹಿಡಿದ್ಬಿಟ್ಟಿದ್ಯಾ? ಅತ್ತಿಗೆಗೆ ನಿದ್ದೆಲ್ ಮಾತಾಡೋ ಅಭ್ಯಾಸ ಇದೆ. ಥೂ, ಎದ್ದಿದ್ದಾರೆ ಅನ್ಕೊಂಡು ಭಯ ಪಡ್ಕೊಂಡ್ಬಿಟ್ಟೆ. ನನಗ್ ಬರ್ತಾ ಇರೋ ಕೋಪಕ್ಕೆ ಶೂಟ್ ಮಾಡ್ಬಿಡ್ತೀನಿ. ಮದ್ಗಳನ್ನ ಕೇಳಿದ್ರೆ ಹಾರ್ಟ್ ಬೀಟ್ ನಿಂತೋಗೋ ತರ ಇದೆ. ರಾಘವ, ಧೈರ್ಯ ತಗೋ. ಅತ್ತಿಗೆಗೆ ಎರಡೇ ಹೊಡೆದ್ರು ಅವ್ರು ಇದ್ದಾಳಲ್ಲ, ಅವರು ನಿದ್ದೆಲ್ ಮಾತಾಡ್ತಿದ್ದಾರೆ. ಖುಷಿ ನಿನ್ ಹೆಂಡತಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಇದೆ. ಧೈರ್ಯ ತಗೋ, ಕಮ್ ಆನ್ ಮೈ ಬಾಯ್, ಗೆಟ್ ಅಪ್. ಸಾರಿ ರಾಘವ್. ಈ ಪ್ರಾಬ್ಲಮ್ ಬರೀ ಅತ್ತಿಗೆಗೆ ಅನ್ಕೊಂಡಿದ್ದೆ, ನಿನಗೂ ಇದೆಯಾ? ಇಬ್ರು ಒಂದೇ ಕ್ಯಾಟಗರಿ, ಸರಿಯಾಗಿದ್ದೀರಾ? ಸಾರಿ ರಾಘವ್, ಇವತ್ತು ನಿಮ್ಮೊಬ್ಬರನ್ನೇ ಬಿಟ್ಟು ಬರೋದಕ್ಕೆ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ತಿಳ್ಕೊಂಡ್ಬಿಟ್ಟಿದ್ದೆ,
ನಿಮಗೂ ಇದೆ. ರಾಘವನ ಟ್ರಿಪಲ್ ಆಯಿತು, ನಿಮ್ಮ ಪ್ರೀತಿ ಟ್ರಿಪಲ್ ಆಯಿತು.